ಸುವರ್ಣ ಸೂಪರ್ ಸ್ಟಾರ್ಗೆ ವಿಶೇಷವಾಗಿ ಮೂರು ಜನ ದಂಪತಿಗಳು ಬಂದಿದ್ದಾರೆ. ಷಷ್ಠಿಪೂರ್ತಿ ಶಾಂತಿ, 60 ವರ್ಷ ತುಂಬುವುದರೊಳಗೆ ಮಾಡಿಕೊಳ್ಳುವಂತಹ ಒಂದು ಶಾಂತಿ. ಮುಂದಿನ ದಿನ ಕಠಿಣವಾಗಿರ್ತದೆ, ಆ ಕಠಿಣವಾದಂತಹ ದಿವಸವನ್ನು ಸುಲಭ ಮಾಡಿಕೊಳ್ಬೇಕು. 60ಕ್ಕೆ ಅರಳೋ ಮರಳೋ ಅಂತ ಹೇಳ್ತಾರೆ, ಮರಳಿ ಅರಳಬೇಕು. ಆದ್ದರಿಂದ 60ರಲ್ಲಿ ಒಂದು ಶಾಂತಿಯನ್ನು ಮಾಡಿಕೊಳ್ಳುವಂತಹ ಒಂದು ಪದ್ಧತಿ ಇದೆ. ಇವತ್ತಿನ ದಿವಸ ಸೂಪರ್ ಸ್ಟಾರ್ ಅಲ್ಲಿ ಇರ್ತಕ್ಕಂತಹ ಈ ಮೂರು ದಂಪತಿಗಳಿಗೂ ಸಹಿತವಾಗಿ ನಮ್ಮ ವೀಕ್ಷಕ ವರ್ಗದವರೆಲ್ಲರೂ ಸಹಿತವಾಗಿ ಆಶೀರ್ವಾದವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಷಷ್ಠಿಪೂರ್ತಿ ಶಾಂತಿಯನ್ನ ಇಲ್ಲಿ ಒದಗಿಸಿಕೊಡ್ತಾ ಇದ್ದೇವೆ. ಗಣಪತಿ ಸ್ಮರಣೆ ಮಾಡಿಕೊಂಡು ಆನಂದದಲ್ಲಿ ಮಾಲೆಯನ್ನು ಬದಲಾಯಿಸಬೇಕು. ಸಾಧಾರಣ 60 ವರ್ಷ ತುಂಬುವಾಗ ಮುಂದಿನ ಆಯುಷ್ಯ ಚೆನ್ನಾಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಮೃಕಂಡ ಮಹಾಮುನಿಯ ಮಗನಾಗಿರ್ತಕ್ಕಂಥ ಮಾರ್ಕಾಂಡಯ್ಯನ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಈಗ ಮಾಲಾರ್ಪಣೆಯನ್ನು ಮಾಡಿಕೊಡಿ. ಆ ನಂತರದಲ್ಲಿ ಆ ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಹೇಳ್ಕೊಳ್ಬೋದು. ಓಂ ತದೇವ ಲಗ್ನಂ ಸುಧಿನಂತ ದೇವಾಯ್, ತಾರಾಬಲಂ ಚಂದ್ರಬಲಂ ತದೇವಾಯ್, ವಿದ್ಯಾಬಲಂ ದೈವಬಲಂ ತದೇವಾಯ್, ಲಕ್ಷ್ಮೀಪತೆ ತೇಂಗ್ರಿಯ ಗೋಸ್ವರಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದನ್ನು ಇದು ಗಣಪತಿ ಸ್ಮರಣೆ ಮಾಡ್ಕೊಂಡಾಗಾಯ್ತು. ಈಗ ಅರಿಶಿನ ಕುಂಕುಮವನ್ನ ಇಡೋದು. ಷಷ್ಠಿಪೂರ್ತಿ ಶಾಂತಿಯ ನಿಮಿತ್ತವಾಗಿ ಇದು ಮಕ್ಕಳು ಮಾಡಬೇಕಾದ ಕೆಲಸ. ಸುವರ್ಣ ಸೂಪರ್ ಸ್ಟಾರ್ ಇದರಲ್ಲೂ ಸಹಿತವಾಗಿ ಮಕ್ಕಳನ್ನ ಕರೆಸಿ ಅವರ ಮೂಲಕವಾಗಿ ಉಡುಗೊರೆಯನ್ನು ಮಾಡಿಸಬೇಕು. ಖಂಡಿತವಾಗ್ಲೂ ಅವರು ಮಕ್ಕಳೆಲ್ಲರೂ ಬಂದಿದ್ದಾರೆ. ಅವ್ರ ಉಡುಗೊರೆನೂ ತಂದಿದ್ದಾರೆ. ಸೊ ಒಬ್ಬೊಬ್ಬರಾಗಿ ಬಂದು ನಿಮ್ಮ ತಂದೆ ತಾಯಿಗೆ ವಿಶ್ ಮಾಡಿ ನೀವು ಉಡುಗೊರೆ ಕೊಡ್ಬೇಕು. ಮೊದಲಿಗೆ ಶೋಭಾರಾಣಿಯವರ ಫ್ಯಾಮಿಲಿ ಬನ್ನಿ. ಇವರೆಲ್ಲ ಕುಟುಂಬ ಸದಸ್ಯರಿಗೂ ನೀವೊಂದೆರಡು ಹಿತವಚನ ಹೇಳಬೇಕು ಅಂತ ಕೇಳ್ಕೋತೀನಿ. ಖಂಡಿತವಾಗಿ ಈ ಷಷ್ಠಿಪೂರ್ತಿ ಶಾಂತಿ ಅಂದ್ರೆ ಒಂದು ಅಪರೂಪದ ಕ್ಷಣ. ಯಾಕೆಂದ್ರೆ 60 ವರ್ಷ ತುಂಬುವಲ್ಲಿವರೆಗೆ ದಂಪತಿಗಳಾಗಿ ಎಷ್ಟೋ ವರ್ಷಗಳನ್ನ ಒಂದೇ ಕುಟುಂಬದಲ್ಲಿ ಸವಸಿರ್ತಾರೆ, ಮಕ್ಕಳನ್ನು ಪಡೆದಿರ್ತಾರೆ, ಮಕ್ಕಳಿಗೆ ಮದುವೆಯನ್ನು ಮಾಡಿರ್ತಾರೆ, ಸೊಸೆಯಂದಿರನ್ನು ಪಡೆದಿರ್ತಾರೆ. ಅಂದ್ರೆ 60 ವರ್ಷ ಅಂದ್ರೆ ಒಂದು ಅದ್ಭುತವಾದಂತಹ ಒಂದು ಕ್ಷಣ, ಅಪರೂಪದ ಕ್ಷಣ. ಆದ್ದರಿಂದ ಈ ಮೂರು ಜನ ದಂಪತಿಗಳಿಗೂ ಸಹಿತವಾಗಿ ಭಗವಂತನು ಆಯುಷ್ಯ ಆನಂದ ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ, ಅವರ ಮಕ್ಕಳಿಗೂ ಸಹಿತವಾಗಿ ಸದ್ಬುದ್ಧಿ ಸದಾಚಾರ ಸಂಪನ್ನತೆಯನ್ನು ಕೊಡಲಿ, ಜೊತೆಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಂಡು ಸುಖವಾಗಿ ಶತಾಯುಷಿಗಳಾಗಿ ಸುಖವಾಗಿ ಬಾಳಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಸೂಪರ್.